ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೆ, ಅಣ್ಣ ತಂದಿರಿಗೆ, ಅಕ್ಕ ತಂಗಿರಿಗೆ, ಹಾಗೆ ಮೊದಲೇದಾಗ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ, ಇಲ್ಲಿ ನನ್ನೆಲ್ಲ ಮಾಧ್ಯಮ ಮಿತ್ರರಿದ್ದಾರೆ, ನಮ್ಮೆಲ್ಲ ಹಿರಿಯರಿದ್ದಾರೆ, ಹಾಗೆ ಪ್ರತಿಯೊಬ್ಬರು ಹಿರಿಯ ನಮ್ಮ ಚದುರು ಸರ್ ಎಲ್ಲ ಬಂದಿದ್ದಾರೆ, ಅವರೆಲ್ರಿಗೂ ನಮಸ್ಕಾರ ಹೇಳ್ತಾ ಈಗ ಇಷ್ಟೊತ್ತು ನೋಡಿದ್ದೆಲ್ಲ ಸುಮ್ಮನೆ ಆ್ಯಕ್ಚುಲಿ ಅದೆಲ್ಲ ಏನಿಲ್ಲ, ದಯವಿಟ್ಟು ಅದನ್ನು ತೊಗೊಬೇಡ್ರಿ ಸೀರಿಯಸ್ ಆಗಿ. ಈಗ ಸಿನಿಮಾ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ, ಆದರೆ ಇವತ್ತು ಯಾವುದೇ ಅವಾರ್ಡ್ ಫಂಕ್ಷನ್ಗೆ ನಾನು ಹೋಗಲ್ಲ, ಖಂಡಿತ ಹೋಗಲ್ಲ, ಯಾಕಂದ್ರೆ ಅವಾರ್ಡ್ಗೆ ನನಗೆ ವ್ಯಾಲ್ಯೂ ಇಲ್ಲ. ಆದರೆ ಯಾರು ಶೀಲ್ಡ್ ಕೊಡ್ತಾರೆ ಸಿನಿಮಾದ ಅಂದ್ರೆ ಅದು ಎಲ್ಲಾದರೂ ಸರಿ ಮೊದಲು ಹೋಗ್ತೀನಿ. ಏನಕ್ಕೆ ಅಂತಂದರೆ ನಮ್ಮನೇಲಿ ಒಂದಷ್ಟು ಶೀಲ್ಡ್ಗಳಿತ್ತು ಮೊದಲು, ಈಗಲೂ ಇದೆ ಇಲ್ಲ ಅಂತಲ್ಲ, ಯಾಕಂದ್ರೆ ಅದರೆಲ್ಲ ನೋಡಿದಾಗ ಅದೊಂದು ಜರ್ನಿ ಕಾಣಿಸುತ್ತೆ. ಹಾಗೇ ಇವತ್ತೇನಕ್ಕೆ ಆನಂದ ಅಣ್ಣನ ನಾನು ತುಂಬ ನೆನೆಸ್ಕೋತೀನಿ, ತುಂಬ ಗೌರವಿಸ್ತೀನಿ, ಯಾಕಂದರೆ ಆ ಮನೆಗೂ ನನಗೊಂದು ಅವಿನಾಭಾವ ಸಂಬಂಧ. ಇವತ್ತಿಗೂ ನನ್ನ ಹತ್ರ ಏನಾದ್ರು ಶೀಲ್ಡ್ಗಳಿದೆ ಅಂತಂದರೆ ಅದು ಪ್ರಸನ್ನ ಥಿಯೇಟ್ರಿಂದನೇ ಒಂದು 3 ಶೀಲ್ಡ್ ಕೊಟ್ಟವ್ರು ನನಗೆ ಇದು ಸೇರಿ, ಯಾಕಂದ್ರೆ ಅದೆಲ್ಲ ಹಂಗೆ ಇಟ್ಟಿರ್ತೀವಿ. ಆ ಶೀಲ್ಡಲ್ಲಿ ಏನಂತಲ್ಲ, ಬಟ್ ಆದರೂ ಕೂಡ ಈಗ ನಮ್ಮ ತಂದೆ ಇಲ್ಲ, ಆದರೆ ಈಗ ನಮ್ಮ ಅಕ್ಕನ ಮಕ್ಕಳಿಗಾಗಲಿ ಇಲ್ಲ ನನ್ನ ಮಗನಿಗಾಗಲಿ ಎಲ್ರಿಗೂ ನಾವು ತೋರಿಸೋ ನೋಡ್ರಿ ನನ್ನ ತಾತ ಎಷ್ಟು ಮಾಡೋರೆ ಅಂತಂದ್ಬಿಟ್ಟು. ಹಾಗೆ ಮುಂದೆ ನಾವಿಲ್ದಿದ್ದಾಗ ಅವ್ರುಗಳು ತೋರ್ಸೋಕ್ಕೊಂದು ಅದೊಂದು ಇದಿರುತ್ತೆ, ಯಾಕಂದರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ. ಅವಾರ್ಡ್ಗಳು ಗೊತ್ತಾಗಲ್ಲ ನಮಗೆ, ಆ ಅವಾರ್ಡ್ಗಳಲ್ಲಿ ಏನು ಬರೆದು ಇರಲ್ಲ, ಯಾಕಂದ್ರೆ ಅದ್ರಲ್ಲಿ ಹೆಸರು ಹಾಕಿರಲ್ಲ, ಯಾವುದೋ ಒಂದು ಬೇಡಾದ್ರೆ ಹೆಸರು. ಇವನು ಆ್ಯಕ್ಚುಲಿ ಹೋಗಿದ್ದ ನಮ್ಮ ತರುಣ ನಮ್ಮ ಡೈರೆಕ್ಟ್ರು, ನಾನು ಶೀಲ್ಡ್ ನನಗೆ ಅವಾರ್ಡ್ ಬರ್ತಾ ನಾನು ಹೋಗ್ತೀನಿ, ಏಯ್ ಆ ಬ್ಲ್ಯಾಕ್ ಲೇಡಿ ಇಲ್ಲೇ ಇತ್ತು ಅದಕ್ಕೆ ಹೆಸರು ಕೂಡ ಹಾಕಿಲ್ಲ, ಎತ್ಕೊಂಡೋಗಿ ನೀನು ಮನೆಗೆ ಅಂತ ಅಂದ್ಬಿಟ್ಟು ಹಂಗೆ ಹೇಳಿದೆ ನಾನು, ಅದನ್ನ ಯಾಕೆ ಅಲ್ಲಿವರೆಗೆ ಹೋಗಿ ಇಸ್ಕೊತೀಯ ಇಲ್ಲೇ ಎತ್ಕೊಂಡೋಗು ನಾನು ಅಂತ. ಸೊ ಆ ಥರ ಆದರೆ ಶೀಲ್ಡ್ ಮೇಲೆ ಯಾವುದೇ ಕಾರಣಕ್ಕೂ ತಪ್ಪಿಸೋಕ್ಕಾಗಲ್ವಲ್ಲ, ಯಾಕಂದ್ರೆ ನಮ್ಮ ಫೋಟೋನೂ ಇರುತ್ತಲ್ಲ ಅಲ್ಲಿ, ಏನಕ್ಕೆ ಅದೊಂದು ಭಾವ್ಯ ನಮಗೆ ಅಂತಂದರೆ. ಈಗ ನೋಡ್ರಿ 50 ದಿನ, ಇದಕ್ಕೆ 50 ವರ್ಷ, ಎಷ್ಟಿದೆ ನೋಡ್ರಿ. ಅದಕ್ಕೆ ಆನಂದ್ ನನಗೆ ಹಾಗೇನೆ ಅವರೆಲ್ಲ ಮನೆಯವ್ರಿಗೆ, ಅಣ್ಣ ಇದ್ದಾರೆ ಇಲ್ಲಿ ಚಂದ್ರಣ್ಣ ಅವ್ರಿಗೆ, ಅವ್ರಿಗೆ ನಮ್ಮ ಅಪ್ಪಿಗೆ, ಹಾಗೇನೆ ರಾಘುಗೆ, ಪ್ರಸನ್ನ ಅವ್ರಿಗೆ, ನೋಡ್ರಿ ಪ್ರಸನ್ನ ದಯವಿಟ್ಟು ಬನ್ನಿ, ನಮ್ಮ ಪ್ರಸನ್ನ ಥಿಯೇಟ್ರ್ ಹೆಸರು ನೋಡಿ ಮೊದಲು ಅವರು ಆ್ಯಕ್ಚುಲಿ ಪ್ರಸನ್ನ ಅಂತ, ನಮ್ಮ ತುಂಬ ಆತ್ಮೀಯರು, ನಮ್ಮ ಸ್ನೇಹಿತರು. ನೋಡ್ರಿ ಇವರೇ ಪ್ರಸನ್ನ ಅಂತ, ಅವ್ರದ್ದೇ ಥಿಯೇಟ್ರು, ನಿಮ್ಮ ಥಿಯೇಟ್ರಲ್ಲಿ ನಮ್ಗೊಂದು ಶೀಲ್ಡ್ ಕೊಟ್ಟು ಇಷ್ಟೆಲ್ಲ ನಮ್ಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ಇನ್ನು 100 ವರ್ಷ ನಿಮ್ಮ ಥಿಯೇಟ್ರ್ ಆಗಲಿ, ಅವತ್ತು ಏನಾದ್ರು ಅಪ್ಪಿ ತಪ್ಪಿ ವೀಲ್ ಚೇರ್ ಮೇಲೆ ಇರ್ತೀವೋ ಯಾವ್ದ್ರಲ್ಲಿ ಇರ್ತೀವೋ, ಒಟ್ಟಲ್ಲಿ ಇಲ್ಲೇ ಇರ್ತೀವಿ, ಆದರೆ ವಿಡೋ ನೋ ಬಟ್ ಇರ್ತೀವಿ ಆದರೆ. ಸೊ ತುಂಬ ಥ್ಯಾಂಕ್ ಯು ಪ್ರಸರ್ ಅವ್ರಿಗೆ.